ಕಾಂಗ್ರೆಸ್ ಜೆಡಿಎಸ್ ನವರು ಅವಸರ ಮಾಡಿದ್ರ ಬಿಜೆಪಿ ಟೀಕಿಸುವ ಬರದಲ್ಲಿ ಸತ್ಯವನ್ನೇ ಮರೆತರ ದೇವೇಗೌಡರು ಚಲೋರ ಸ್ವಾಮಿಗೆ ಅಂದೇ ಈ ವಿಚಾರ ಗೊತ್ತಿತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಉರಿಗೌಡ ದೊಡ್ಡಂಜೇಗೌಡ ಇವೆಲ್ಲ ಸುಳ್ಳು ಇವೆಲ್ಲ ಬರೀ ಇವ್ರಿವ್ರೆ ಬಿಜೆಪಿ ಹೇಳ್ತಿದ್ರು ದೇ ಜವರೇಗೌಡ ಅಂತ ರಾಮನಗರ ಜಿಲ್ಲೆ ಚನ್ನಪಟ್ಣ ತಾಲೂಕಿನ ಅವರು ಸಾಹಿತಿ ದೇ ಜೇವರೇಗೌಡರಿಗೆ ಅವ್ರದೇ ಆದಂಥ ಒಂದು ಫಾಲೋವರ್ಸ್ ಇದೆ ಬಟ್ ಒಳ್ಳೆಯ ಅಭಿಪ್ರಾಯ ಇದೆ ದೇ ಜವರೇಗೌಡರು ಸುವರ್ಣ ಮಂಡ್ಯ ಅಂತ ಒಂದು ಪುಸ್ತಕವನ್ನು ಬರೆದಿದ್ದರು ಆ ಪುಸ್ತಕದಲ್ಲಿ ಈ ಉರಿಗೌಡ ನಂಜೇಗೌಡರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಎರಡನೇ ವಿಚಾರ ಅಂತಂದರೆ ಈ ಪ್ರಸ್ತಾಪ ಮಾಡಿರುವ ಹಿನ್ನೆಲೆಯಲ್ಲಿ ಈಗ ಅವ್ರಿಗೇನು ಅಂತಂದರೆ ಇದು ಹೆಂಗಪ್ಪ ಕತೆ ಅಂತ ಕಾಂಗ್ರೆಸ್ ಅವರು ಈಗ ಕಣ್ಣು ಬಿಡ್ತಾರೆ ಅದೆಲ್ಲ ಅಷ್ಟಕ್ಕೂ ಏನಿದೆ ಅಂತಂದರೆ ಓದ್ಬಿಡ್ತೀನಿ ಅದೊಂದು ಪೇಜು ಇಪ್ಪತ್ತಾರು ಸುವರ್ಣ ಮಂಡ್ಯ ಬುಕ್ಕು ಮಂಡ್ಯ ಜಿಲ್ಲೆಯ ಪ್ರಾಚೀನ ರಾಜಕೀಯ ಗಂಗರ ಆಡಳಿತ ಕಾಲದಿಂದಲೇ ಆರಂಭವಾಗುತ್ತದೆ ಈ ವಂಶದ ದುರ್ವಿನೀತ ಮಾರಸಿಂಹ ಈ ನೆಲದ ಶಕ್ತಿಯುತ ಹಾಗೂ ಮೌಲ್ಯಾಧಾರಿತ ಜನಪರ ರಾಜಕೀಯ ಉದಾಹರಣೆಗಳಾಗಿ ನಿಲ್ಲುತ್ತವೆ ಮಾರಸಿಂಹನ ಮಂತ್ರಿ ಚಾವುಂಡರಾಯ ಉತ್ತಮ ರಾಜಕೀಯಕ್ಕೆ ಮತ್ತು ಮಂತ್ರಿ ಪದವಿಗೊಂದು ಉದಾಹರಣೆ ಹೊಯ್ಸಳರ ಕಾಲದ ಪ್ರಧಾನಿ ಗಂಗರಾಜ ಮತ್ತು ಮರಿಯಣ್ಣ ದಂಡನಾಯಕರು ಈ ಜಿಲ್ಲೆಯ ನೆಲಕ್ಕೆ ಕೀರ್ತಿ ತಂದವರು ವಿಜಯನಗರ ಕಾಲದ ತಿಮ್ಮಣ್ಣ ಇಲ್ಲಿನ ರಾಜಕೀಯ ಮುತ್ಸದಿ ಕೋಡು ಮುಂದೆ ಹಾಳಿದ ಶ್ರೀರಂಗಪಟ್ಟಣದ ಅರಸರಲ್ಲಿ ರಣಧೀರ ಕಂಠಿರವ ಚಿಕ್ಕ ದೇವರಾಜ ನಾಲ್ವಡಿ ಕೃಷ್ಣರಾಜ ಗಮನಾರ್ಹರು ಕೆಲ ಕಾಲ ಮೈಸೂರು ದೇಶದ ಅಧಿಕಾರ ಹಿಡಿದು ಹೆಸರು ಮಾಡಿದ ಐದರ್ ಮತ್ತು ಟಿಪ್ಪು ಸಹ ಉಲ್ಲೇಖನಾರ್ಹ ಇವರಲ್ಲದೆ ಇನ್ನೂ ಅನೇಕ ಅನೇಕ ಹೆಸರಾಂತ ಸ್ಥಾನಿಕ ಪ್ರಭುಗಳು ಈ ಜಿಲ್ಲೆಯ ಪ್ರಾಚೀನ ರಾಜಕೀಯಕ್ಕೆ ತಮ್ಮದೇ ಆದ ಮಹತ್ವವಾದ ಕೊಡುಗೆಯನ್ನು ನೀಡಿ ಅಮರರಾಗಿದ್ದಾರೆ ಎಂಬುದನ್ನು ಮರೆಯುವಂತಿಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ರೀತಿಯಲ್ಲಿ ಹದಿನೆಂಟನೆಯ ಶತಮಾನದ ಆದಿಯಿಂದಲೇ ಆರಂಭವಾಯಿತೆಂದು ಹೇಳಬಹುದಾಗಿದೆ ಇದರ ಸುಳಿವು ಇನ್ನೂ ಮುಂದೆ ಹಿಂದೆ ಐದರಾಲಿ ಮತ್ತು ಟಿಪ್ಪು ಕಾಲಕ್ಕೆ ಹೋಗುತ್ತದೆ ಆ ಕಾಲದ ದೊಡ್ಡ ನಂಜೇಗೌಡ ಉರಿಗೌಡ ಮುಂತಾದವರು ಹೈದರಾಲಿ ಮತ್ತು ಟಿಪ್ಪು ವಿರುದ್ಧ ಸೆಟೆದು ನಿಂತವರು ಇದಕ್ಕೆ ಟಿಪ್ಪುವಿನ ಧಾರ್ಮಿಕ ಮತ್ತು ಭಾಷಾ ನೀತಿಯು ಕಾರಣವಿರಬೇಕು ಟಿಪ್ಪು ಆಡಳಿತದ ಎಲ್ಲಾ ಅಂಗಗಳಲ್ಲಿಯೂ ಬರಿಯ ಮುಸಲ್ಮಾನರನ್ನೇ ನೇಮಿಸಿದವರು ನೇಮಿಸಿದ್ದು ಮತ್ತು ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಘೋಷಿಸಿದ್ದು ಈ ನೆಲದ ಜನರಲ್ಲಿ ಅಭದ್ರತೆ ಮತ್ತು ಅನುಮಾನಗಳನ್ನು ಬಿತ್ತಿದಂತೆ ಕಾಣುತ್ತದೆ ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದ ಅನೇಕ ಗೌಡರುಗಳು ಟಿಪ್ಪು ವಿರುದ್ಧ ತಿರುಗಿ ಬಿದ್ದ ಮತ್ತು ಇಂಗ್ಲಿಷರಿಗೆ ಬೆಂಬಲ ಸೂಚಿಸಿದ ಉದಾಹರಣೆಗಳಿವೆ ಅಷ್ಟೇ ಕೆ ಮತ್ತು ಅಮಿರ್ ಸಿದ್ದಿಕ್ ಮುಂತಾದ ಟಿಪ್ಪುವಿನ ಅಧಿಕಾರಿಗಳೇ ಇಂಗ್ಲಿಷರ ಪರ ಶರ ಪರವಾಗಿದ್ದರು ಟಿಪ್ಪುವಿನ ಪತನಾ ನಂತರ ಈ ಜನರೇ ಇಂಗ್ಲಿಶಿನವರ ವಿರುದ್ಧವೂ ಕೆಲಸ ಮಾಡಿದರು ಇದರಿಂದ ಈ ನೆಲದ ಜನ ಹೊರಗಿನವರ ಅಧಿಕಾರವನ್ನು ಸಹಿಸದು ಎಂಬುದು ಕಂಡುಬರುತ್ತದೆ ಏ ಉರಿಗೌಡ ಅನ್ನೋನೆ ಇಲ್ಲ ನಂಜೇಗೌಡ ಅವೆಲ್ಲ ಬರೀ ಸುಳ್ಳು ಇವರೆಲ್ಲ ಬಿಜೆಪಿ ಅಂತ ಹೇಳ್ತಿದ್ರು ದೇ ಜವರೇಗೌಡರು ಯಾವ ಪಾರ್ಟಿನೂ ಅಲ್ಲ ದೇ ಜವರೇಗೌಡರು ದೇ ಜಾಗವ್ ಅವರದನ್ನ ಪ್ರಸ್ತಾಪ ಮಾಡಿ ನೀಟಾಗಿ ಐತೆ ಅವನು ಟಿಪ್ಪು ಸುಲ್ತಾನು ಪರ್ಷಿಯನ್ ಭಾಷೆನ ಹೇರ್ತಿದ್ದ ಮುಸಲ್ಮಾನರನ್ನ ಜಾಸ್ತಿ ಓಲೈಕೆ ಮಾಡ್ತಿದ್ದ ಇದರ ವಿರುದ್ಧ ಈ ನೆಲದ ಉರಿಗೌಡ ನಂಜೇಗೌಡ ಈ ತರದವರೆಲ್ಲ ಸಿಟ್ಟು ಗೆದ್ದು ಆತನ ವಿರುದ್ಧವಾಗಿದ್ರು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಆತನ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದ್ದಾರೆ ಮಾಡಿದ್ದಾರೆ ಒಂದ್ರು ಸೆಕೆಂಡ್ರಿ ಈ ಉರಿಗೌಡ ಅನ್ನೋದೇ ಸುಳ್ಳು ನಂಜೇಗೌಡ ಅನ್ನೋದ ಸುಳ್ಳು ಅವತ್ತೇನು ಎಬ್ಬಾಗ್ಲಿಲ್ಲ ದ್ವಾರ ಇದ್ರಲ್ಲ ಹಾಗೆ ನೋಡಿದರೆ ಎಲ್ಲ ಇವೆಲ್ಲವೂ ದೇಜ ಗೌ ಬರೆದಿದ್ದಾರೆ ನಾವು ದೇಜ ಗೌನ ಇದ್ರು ಅಂತ ನಾವ್ ಅವ್ರನ್ನ ನಂಬೋದೇ ಆದ್ರೆ ದೇಜ ಅವ್ರನ್ನ ನಂಬೋದೇ ಆದ್ರೆ ಅವ್ರ ಅವ್ರ ಒಳ್ಳೆ ಹಳೆ ಮೈಸೂರು ಭಾಗದವ್ರೆ ಚನ್ನಪಟ್ನದವ್ರೆ ಅವ್ರೆ ನಾವ್ ಅವ್ರು ನಂಬ್ತೀವಿ ಅಂದ್ರೆ ಇದನ್ನ ನಂಬೇಕಾಗತ್ತೆ ಇಷ್ಟಿನ ಇವ್ರೇನ್ ಮಾಡಿದ್ರು ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಉರಿಗೌಡ ನಂಜೇಗೌಡ ಅನ್ನೋದೇ ಸುಳ್ಳು ಸುಳ್ಳು ಉರಿಗೌಡ ನಂಜೇಗೌಡರು ಅನ್ನೋರು ಇರಲೇ ಇಲ್ಲ ಇವರೆಲ್ಲ ಬಿಜೆಪಿ ಹುಟ್ಟ ಹಾಕಿದ್ರು ಅಂತ ಆ ನಿಜವಾದ ಉರಿಗೌಡ ನಂಜೇಗೌಡರ ಆ ಅವಕ್ಕೆ ಅವಮಾನ ಮಾಡಿದ್ರೇನು ಅಂತ ಅನ್ಸಿದೆ ಬಟ್ ಇವತ್ತು ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟಿದಾರ ಇದ್ರೋ ಇಲ್ವೋ ಗೊತ್ತಿರ್ಲಿಲ್ಲ ಯಾವಾಗ ಈ ವಿಷಯ ಪ್ರಸ್ತಾಪ ಆದ್ಮೇಲೆ ಇದ್ರೋ ಇಲ್ವೋ ಗೊತ್ತಿರ್ಲಿಲ್ಲ ನಮಗೆ ಆಮೇಲೆ ಈಗ ಒಂದಕ್ಷಣ ಪ್ರಶ್ನೆ ಮಾಡ್ತಾವ್ರೆ ಒಕ್ಕಲಿಗರ ಗೌಡರ ಇತಿಹಾಸ ಗೊತ್ತಿಲ್ದೇರ ಇಷ್ಟೊಂದು ಆಟ ಆಡ್ತಾವ್ರಲ್ಲ ಹಳೆ ಮೈಸೂರು ಭಾಗದಲ್ಲಿ ಟಿಪ್ಪು ವಿರುದ್ಧ ಟಿಪ್ಪು ಮತ್ತೆ ಐದರಾಲಿ ವಿರುದ್ಧ ಹೋರಾಟವನ್ನು ಕೊಟ್ಟಂತಹ ಉರಿಗೌಡ ನಂಜೇಗೌಡರ ಬಗ್ಗೆನೇ ಜ್ಞಾನ ಇಲ್ವಲ್ಲಪ್ಪ ಇವರಿಗೆ ಒಂದಷ್ಟನಕ್ಕೆ ಅಂತ ಯಾಕೆಂದ್ರೆ ಈ ಯಾವಾಗ ಇದನ್ನು ಗೊತ್ತು ಇದನ್ನ ಈ ಬುಕ್ ಅನ್ನ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಬಿಡುಗಡೆ ಮಾಡುತ್ತಿರುವುದು ನನ್ನ ಸೌಭಾಗ್ಯ ಹ್ಮ್ ಅಥವಾ ಜೊತೆಗೆ ಸಾರಿಗೆ ಸಚಿವ ಚಲರಾಯಸ್ವಾಮಿ ಕೂಡ ಇದನ್ನ ಇದು ಮಾಡಿದ್ದಾರೆ ಅಲ್ವಾ ಈ ಗ್ರಂಥದ ಮೂಲ ಸಂಪಾದಕರಾದ ಡಾಕ್ಟರ್ ದೇ ಜವರೇಗೌಡ ಮತ್ತು ಲೇಖಕರಿಗೆ ಮರುಮುದ್ರಣಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದರು ಮರುಮುದ್ರಣ ಆಗುತ್ತೆ ಮರುಮುದ್ರಣ ಆಗಿದೆ ಸಂಪಾದಕರಾದ ಜಯಪ್ರಕಾಶ್ ಗೌಡ ಮತ್ತೆ ನಮ್ಮ ತಾಲೂಕಿನವರಾದ ಶಿವರಾಮು ಅಂದ್ರೆ ಈ ಇಷ್ಟೆಲ್ಲ ಇದ್ದರೂ ಸಹ ಇಷ್ಟೆಲ್ಲಾ ಹಿನ್ನೆಲೆ ಇದ್ರು ಸಹ ಇವರು ರಾಜಕೀಯ ತೀಟೆ ತೆಲುಗಿಗೆ ಈ ಉರಿಗೌಡ ನಂಜೇಗೌಡ ಇಲ್ಲ ಅಂದ್ಕಂಡು ರಾಜಕೀಯ ಮಾಡ್ಕೊಂಡು ಹೋದಂತ ಈ ಇದೆಯಲ್ಲ ಇಟ್ಸ್ ನಾಟ್ ಗುಡ್ ಒಳ್ಳೆ ಬೆಳವಣಿಗೆ ಅಲ್ಲ ಇವರು ಟಿಪ್ಪು ಪರನೋ ಟಿಪ್ಪು ಉರದುವ ಸೆಕೆಂಡ್ರಿ ಯಾರು ಕಾಂಗ್ರೆಸ್ ಏನಂದ್ರೆ ಈ ಗ್ರಂಥದ ಮೂಲ ಸಂಪಾದಕರಾದ ಡಾಕ್ಟರ್ ದೇ ಜವರೇಗೌಡ ಅವರಿಗೆ ಮತ್ತು ಲೇಖಕರಿಗೆ ಮರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಪರಿಷ್ಕೃತ ಆವೃತ್ತಿಯ ಸಂಪಾದಕರು ಅಂದ್ರೆ ಈ ಆವೃತ್ತಿ ಪರಿಷ್ಕೃತ ಆಗಿದೆ ಅದರ ಸಂಪಾದಕರು ಬಂದು ಜಯಪ್ರಕಾಶ್ ಗೌಡ ಕನ್ನಡ ಸಂಘಟನೆ ಮಂಡ್ಯದಲ್ಲಿದ್ದಾರೆ ಆಯ್ತಾ ಇವರು ಪರಿಷ್ಕೃತ ಆವೃತ್ತಿಯ ಸಂಪಾದಕರು ಅಂದ್ರೆ ಇದ್ರ ಪ್ರಕಾರ ಈ ಬುಕ್ ರೀ ಎಡಿಟ್ ಆಗಿದೆ ನಮ್ಗೆ ಮೂಲ ಪ್ರತಿ ಸಿಕ್ಕಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಈಗ ಅದನ್ನೇ ಈಗ ಅದನ್ನೇ ಹೇಳ್ತಾರೆ ಮಂಡ್ಯ ಅವ್ರಲ್ಲ ಅವರು ಇನ್ನೂ ಬದುಕೋರಿಲ್ಲ ಇದು ಇದು ಪ್ರಸ್ತುತ ಆವೃತ್ತಿಯ ಸಂಪಾದಕರು ಜಯಪ್ರಕಾಶ್ ಗೌಡ್ರು ತಮ್ಮ ತಾಲೂಕಿನವರೇ ಆದ ಶಿವರಾಮ್ ಅವರು ಇವರಿಗೆ ಸಹಾಯವಾಗಿ ನಿಂತು ಇವರೆಲ್ಲ ಮಾಡಿದ್ದಾರೆ ಈಗ ಇದರ ಹೇಳಿಕೆಗಳನ್ನ ತಗೋಬೇಕು ಅದನ್ನ ಹೇಳೋದು ಇಲ್ಲಿ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಬೇಕಾರೆ ದೇವೇಗೌಡ್ರೆ ಮತ್ತೆ ರಿಲೀಸ್ ಆಗಿರೋದು ಹ್ಮ್ ದೇವೇಗೌಡರು ಮಾಜಿ ಪ್ರಧಾನಿಗಳು ಮತ್ತೆ ಕಾಂಗ್ರೆಸ್ನ ಚಲರಾಯಸ್ವಾಮಿ ಅವತ್ ಜೆಡಿ ಎಸ್ ಅಲ್ಲಿ ಇದ್ರು ಇವರು ಟಿಪ್ಪುನ ಪ್ರೀತಿ ಮಾಡ್ತೀವಿ ಅಂತನೋ ಇವ್ರು ಟಿಪ್ಪು ವಿರುದ್ಧ ಮಾಡ್ತೀನಿ ಅನ್ಕೊಂಡು ಒಂದಷ್ಟು ನೀ ಹೋರಾಟ ಕೊಟ್ಟವ್ರನ್ನ ಇದ್ದವ್ರನ್ನ ಇರ್ಲೇ ಇಲ್ಲ ಏನು ಆಗ್ಲೇ ಇಲ್ಲ ಅಂತ ಆಮೇಲೆ ಐನೂರು ಪುಟ ಇದೆ ಬುಕ್ಕು ಅಲ್ವಾ ಐನೂರು ಪುಟ ಯಾರು ಓದಿಲ್ಲ ಇವರು ಅಲ್ಲ ಅದನ್ನೇ ಹೇಳ್ತಾ ಇರೋದು ಬಿಡುಗಡೆ ಮಾಡಿದಾರೆ ಒಂದು ವೇಳೆ ಅದನ್ನ ಹೇಳ್ತಾ ಟಿಪ್ಪು ಪರ್ಷಿಯನ್ ಭಾಷೆ ಕನ್ನಡವನ್ನ ವಿರೋಧ ಮಾಡಿ ಪರ್ಷಿಯನ್ ಭಾಷೆಗೆ ಹೆಚ್ಚು ಓದ್ ಕೊಟ್ಟಿದ್ದು ಮುಸಲ್ಮಾನರಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದು ಇದರ ವಿರುದ್ಧ ಉರಿಗೌಡ ನಂಜೇಗೌಡ ಈ ಪೂರ್ಣಯ್ಯ ಇವರೆಲ್ಲಾರು ಇದೇನಾಗ್ತಿದೆ ಅಂತಂದ್ರೆ ಇವರು ರಾಜಕೀಯ ತೆವಲುಗಳಿಗೆ ಒಂದಷ್ಟು ಏನೋ ಕಿತ್ತಾಡ್ಕೊಂಡು ಯಾರ್ಯಾರು ಈ ನಾಮನ ಮಾತಾಡೋ ಸರಿ ಇಲ್ಲ ಅನ್ಸುತ್ತೆ ಇದ್ರ ಬಗ್ಗೆ ತಿಳ್ಕೊಬೇಕು ಸ್ಟಡಿ ಆಗ್ಬೇಕು ಅಲ್ಲ ಅದೇ ಅದೇ ಹೇಳ್ತಾ ಇರೋದು ಇಷ್ಟೆಲ್ಲ ಇದೆಯಲ್ಲ ಈ ಹಂಗೆ ನೋಡಿದ್ರೆ ಒಪ್ಪಲೇಬೇಕು ಇವ್ರನ್ನ ಉರಿಗೌಡ ಈ ದೇಜಾಗೌ ಮೂಲ ಪ್ರತಿ ಈ ನಮ್ಮ ಜಯಪ್ರಕಾಶ್ ಗೌಡ್ರು ಮತ್ತೆ ಪರಿಶ್ವತ ಇದೆಲ್ಲ ಮಾಡಿರೋದೆಲ್ಲ ಇದೆಯಲ್ಲ ಸೊ ಇದೆಲ್ಲ ಕಡೆ ಅವಸರಕ್ಕೆ ಬಿದ್ದು ಪಾಪ ಉರಿಗೌಡ ಗೌಡ್ರಿಗೆ ಅವಮಾನ ಮಾಡಿಬಿಟ್ರೇನೋ ರಾಜಕಾರಣಿಗಳು ಅಂತಾರ ಒಂದು ಅನ್ಸುತ್ತೆ ಅಂದರೆ ಪಾಪ ಈಗ ಬಿಟ್ಬಿಡಿ ಬಿಜೆಪಿ ನೋಡಿ ಬಿಜೆಪಿನೂ ಹುಟ್ಟಿರಲಿಲ್ಲ ಹ್ಮ್ ಕಾಂಗ್ರೆಸ್ಸು ಹುಟ್ಟಿರ್ಲಿಲ್ಲ ಕಾಂಗ್ರೆಸ್ಸು ಹುಟ್ಟಿರಲಿಲ್ಲ ಹುಟ್ಟಿರ್ಲಿಲ್ಲ ಅದಾದ್ಮೇಲೆ ನಿಮ್ಗೆ ಟಿಪ್ಪು ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಅದೇ ಟಿಪ್ಪು ಕಾಲ ಈ ಟಿಪ್ಪು ಕಾಲದಲ್ಲಿ ಕಾಂಗ್ರೆಸ್ ಹುಟ್ಟಿರ್ಲಿಲ್ಲ ಬಿಜೆಪಿನೂ ಹುಟ್ಟಿರ್ಲಿಲ್ಲ ಜೆಡಿಎಸ್ ಕೇಳಂಗೇ ಇಲ್ಲ ಅವತ್ತಿ ಪಾರ್ಟಿಗಳಿಗೆ ಈ ತರ ಆಹಾರ ಆಗ್ತಿವಿಂದ್ರೆ ಇವ್ರು ಯಾರು ಈ ಹೋರಾಟಗಳನ್ನ ಮಾಡ್ತಿರ್ಲಿಲ್ಲ ಇವ್ರ ರಾಜಕೀಯ ತೀಟೆ ತೆವಲು ಆಟಗಳಿಗೆ ಆ ಟಿಪ್ಪುನು ಅವರೊಂದಷ್ಟ ಬೀದಿಕ್ತಿತ್ತಾರೆ ಉರಿಗೌಡ ಕೂಡ ಇದನ್ಬಿಡ್ತಾರೆ ಬಹಳ ಆಶ್ಚರ್ಯ ನನ್ಗೆ ಏನು ಅಂದ್ರೆ ಮಂಡ್ಯದ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಇನ್ನೂ ಕೂಡ ಜನಕ್ಕೆ ಉರಿಗೌಡ ನಂಜೇಗೌಡನ್ ಕಾನ್ಸೆಪ್ಟ್ ಬಿಜೆಪಿ ಉಡ್ಕೊಂಡವರು ಇವ್ರಣೆ ಬರಕೆ ಇವ್ರ ರಾಜಕೀಯಕ್ಕೆ ಇತಿಹಾಸ ಬಗ್ಗೆ ಒಂದಷ್ಟು ಜನ ಹೋಗ್ಲಿಲ್ಲ ಅಂದ್ರೆ ಎಡವರ್ಟ್ ಆಗ್ತದೆ ಬೆಸ್ಟ್ ಎಕ್ಸಾಂಪಲ್ ಈ ಸುವರ್ಣ ಮಂಡ್ಯ ಬುಕ್ ಬಗ್ಗೆ ಗೌಡ ಇವರೆಲ್ಲ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕು ಏನ್ ಆಗಿದೆ ಮೂಲ ಬುಕ್ ಅಲ್ಲಿ ಬರ್ದ ಬುಕ್ ಅಲ್ಲಿ ಇದಿತ್ತ ಆ ವಿಚಾರಗಳನ್ನ ತಗೋಬೇಕು ಆಮೇಲೆ ಇನ್ನೊಂದು ನಿಮಿಷ ಇದು ಇದಾಗಲೇ ಎಂಟು ವರ್ಷದಿಂದ ಆಗಿರತ್ತೆ ಹದಿನೈದು ವರ್ಷದಿಂದ ಮಾಡಿದ ಪುಸ್ತಕ ಅಲ್ವಾ ಐವತ್ತನೇ ವರ್ಷ ಯಾವಾಗ ಆಯ್ತು ಅಂತ ನಿಮ್ಗೆ ಚುಕ್ಕಿ ಮಿನಿಸ್ಟರ್ ಅಂದ್ರೆ ಎರಡ್ ಸಾವಿರದ ಐದು ಆರಲ್ಲಿ ಎಂಟರಲ್ಲಿ ಏನೋ ಮಾಡ್ಕೊಂಡಿರ್ತಾರೆ ಅವತ್ಕ ರಾಜಕೀಯ ಬೆಳೆ ಇರಲಿಲ್ಲ ಇರ್ಲಿಲ್ಲ ಬಟ್ ಅವತ್ತಿಗೆ ಯಾವುದೂ ಇಲ್ಲ ಅಂದ್ರೆ ಪೊಲಿಟಿಕಲ್ ಏನ್ ಸೇರಿಸಿರಲ್ಲ ನಿಮ್ಗೆ ಅರ್ಥ ಆಯ್ತಲ್ಲ ನೆನ್ಮೊನೆ ಪ್ರಿಂಟ್ ಆಗಿದ್ರೆ ಪೊಲಿಟಿಕಲಿ ಸೇರ್ಸವ್ರೆ ಅಂತ ಬಹುಶ ನೆನೆಮೊ ಪ್ರಿಂಟ್ ಆಗಿದ್ರೆ ಉರಿಗ್ ಬೇರೆ ಆಗಿದ್ರು ಅಂತ ಇತ್ತದ್ ಹಾಗಿದ್ರು ಅಂತಿರೋದು ಆದ್ರೆ ಇಲ್ಲಿರೋ ಕಾರಣ ಇವ್ರ ಇವರ ಅಜ್ಞಾನದ ಇದಕ್ಕೆ ಪಾಪಾ ಅವ್ರ ಯಾರ ಉರಿ ನಂಜೇಗೌಡ ಅನ್ನೋರು ಇದ್ರು ಅನ್ನೋದು ಈ ಇವತ್ರ ಇದ್ರ ಪ್ರಾಣಿ ಇವೆಲ್ಲಾ ಬದುಕಿದಾರಲ್ವಾ ಆದ್ರೆ ಒಂದ್ ಆಶ್ಚರ್ಯ ಅಂದ್ರೆ ಮಂಡ್ಯದಲ್ಲೇ ಇತರ ಸುಮ್ ಸುಮ್ನೆ ಇಲ್ಲ ಅನ್ಕೊಂಡು ಟೀಕೆ ಟಿಪ್ಪಣಿ ಆಗ್ಬಿಟ್ ಪಾಪ ಅವ್ರನ್ನ ಕಿತ್ತಾಡ್ಕೊಂಡು ಹೋಗ್ಬಿಟ್ರಲ್ಲ ಅದೆಲ್ಲ ಕಿತಾಕೊಂಡು ಅಲ್ಲ ಈಗ ಇದೆಲ್ಲ ನೋಡ ಅನ್ಸುದ್ ಏನದಪ್ಪ ಅಂದ್ರೆ ಬಿಜೆಪಿ ಅವ್ರಗೂ ಡೌಟ್ ಇತ್ತು ಹ್ಮ್ ದಾಖಲೆಯಲ್ಲಿ ಇದೆ ಎಲ್ಲಿ ಅಂದ್ರೆ ಈ ಉರಿಗಳು ಅಂದ್ರೆ ಕೂಡ ಇದರ ಡೂಡಿತ್ತು ಅದಕ್ಕೆ ದ್ವಾರ ಕಿತ್ತಾಕಿದ್ದವರು ಇಲ್ಲ ಅದ ದ್ವಾರದ ಬಗ್ಗೆ ನಿಜವಾಗಿಯೂ ಇವರು ಅವತ್ತು ಕನ್ನಡವನ್ನ ಕೊತ್ ಕೊಲ್ತಾವನೆ ಬರೀ ಪರ್ಷಿಯನ್ ಮುಂದಕ್ಕೆ ತಕೊಂಡು ಹೋಗ್ತಾನೆ ಟಿಪ್ಪು ಮುಸಲ್ಮಾನರಿಗೆ ಅವತ್ತು ಹಿಂಗ್ ಮಾಡ್ತಾವನೆ ಅಂತ ಹೋರಾಟ ಮಾಡಿದ್ರೆ ತಪ್ಪೇನಿಲ್ಲಪ್ಪ ಅವತ್ತು ಕನ್ನಡವನ್ನ ತೆಗೆದು ಪರ್ಷಿಯನ್ ಭಾಷೆಯನ್ನ ಟಿಪ್ಪು ಅದನ್ನ ಪ್ರೋತ್ಸಾಹಿಸಿ ಅದಲ್ಲಿ ಉರಿಗೌಡನ್ ನಂಜೆಗೌಡನ್ ಮಂಡ್ಯದಲ್ಲಿ ಎಲ್ಲ ಕಡೆ ಸ್ಟ್ಯಾಚ್ಯೂನು ಮಾಡ್ಕಬಹುದು ಬ್ಯಾನರ್ ಹಾಕಬಹುದು ಯಾಕಂದ್ರೆ ನಾವು ಯಾವ್ದು ಒಪ್ಪಲ್ವಲ್ಲ ತಮಿಳ್ನು ಒಪ್ಪಲ್ಲ ಇವರೆಲ್ಲ ತಮಿಳ್ ಒಪ್ಪಲ್ಲ ಹಿಂದಿನೂ ಒಪ್ಪಲ್ಲ ಗೌಡ್ರು ಕನ್ನ ಜಯಪ್ರ ಅಂದ್ರೆ ಈ ಸಂಬಂಧಪಟ್ಟ ಹೆಂಗೆ ಆಯ್ತು ಅಂತ ಇಲ್ಲ ಈಗ ಸ್ಪಷ್ಟನೆ ಒಂದ್ ಕ್ಯಾಲ್ಕುಲೇಷನ್ ಬಂದುಲೇಷನ್ ಮಂಡ್ಯದ ಐವತ್ತನೇ ವರ್ಷ ಸುವರ್ಣ ಮಂಡ್ಯ ಸಂದರ್ಭದಲ್ಲಿ ಬಂದಂತ ಬುಕ್ ಆಗಿರೋ ಕಾರಣ ಅವತ್ತಿ ರಾಜಕೀಯ ತೀಟ ತೆಲುಗು ನಮ್ ಜನಕ್ಕೆ ಇರ್ಲಿಲ್ಲ ನಾನು ಒಬ್ಬ ಮಂಡ್ಯದಾಗ ಹೇಳ್ತಿರೋದು ಆದ್ರೆ ಆ ಗೌಡ ನಂಜೇ ಗೌಡ ಇದ್ದನು ಅನ್ನೋದು ಇದರ ಪ್ರಕಾರ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ಬುಕ್ ಅಲ್ವಾ ಅವತ್ತಿನ ಪ್ರಕಾರ ಇದ್ನು ಅನ್ನೋದು ಅವತ್ತೇನು ಅವರು ಹೋಗ್ಬಿಟ್ಟು ಮಂಡ್ಯದಲ್ಲಿ ರಾಜಕೀಯ ಅವ್ರಿಗೆ ಅವ್ರಿಗೆಲ್ವೇನ ಈಗ ಏನೋ ತಗೊಂಡು ಹೋಯ್ತವ್ರೆ ಆದ್ರೆ ಪಪ್ಪಾ ನಿಜವಾಗ್ಲು ಇದ್ರ ಅವ್ರನ್ನ ಯಾಕಪ್ಪ ಅವ್ರಿಂಗ್ ಮಾನ ಮರ್ಯಾದೆ ಕಳಿಬಿಟ್ರು ಅವ್ರನ್ನ ಕಿತಾಕ್ ಕಿತ್ತಾಕಿದ್ದೇ ಇರತ್ತೆ ಇವೆಲ್ಲವೂ ಸತ್ಯ ಅಂತ ಜಯಪ್ರಕಾಶ್ ಗೌಡ್ರು ಇವರೆಲ್ಲ ಹೇಳಿದ್ಮೇಲೆ ಇದ್ರೆ ಆ ದ್ವಾರ ಕಿತ್ತಾಕಿರ ತಪ್ಪೇ ಅದು ಯಾಕೆ ಹೇಳಿ ಹೌದು ಉರಿಗೌಡ ನಂಜೇಗೌಡ ಟಿಪ್ಪು ವಿರುದ್ಧ ಕನ್ನಡಕ್ಕಾಗಿ ಹೋರಾಟ ಕೊಟ್ಟಿದ್ರು ಆದ್ರೆ ಸರಿ ಅದು ಹಂಗಾರೆ ಬಟ್ ಏನಾಗ್ತದೆ ರಾಜಕೀಯಕ್ಕೋಸ್ಕರ ಇವರೆಲ್ಲಾರು ಬೀದಿಗೆ ತಂದು ಅವ್ರ ಗೌಮಾನ ಮಾಡೋದಿದೆಯಲ್ಲ ಅದು ಸರಿ ಇಲ್ಲ ಅಷ್ಟೇ ಏನೆಯೋ ನಿಮ್ಮ ಪ್ರಕಾರ ದೇಜಾಗವ್ ಅವರ ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ಇದು ಮೆನ್ಷನ್ ಆಗಿದೆ ಉರಿಗೌಡ ನಂಜೇಗೌಡ ಈ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವರೆಲ್ಲ ಸೇರ್ಕೊಂಡು ನಿಜವಾಗಿ ಒಂದಷ್ಟು ಜನ ಹಿಂದೆ ಇದ್ದವ್ರನ್ನ ಇದ್ರು ಇಲ್ಲ ಅನ್ಕಂಡ್ ಅವ್ರನ್ನ ಅವ್ರ ಬದುಕೊಂಡು ಬೀದಿಗೆ ತರ ತರ್ತಿರೋದು ಎಷ್ಟು ಮಟ್ಟಿಗೆ ಸರಿ తావన హిరి కమెంట్ మి తెలిసి ఇది కర్ణాటక టీ వి ధ్వని